ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ನೃತ್ಯ ಸ್ಪರ್ಧೆ ಮತ್ತು ನವನಗರ ದುರ್ಗ ಅವಾರ್ಡ್ಸ್ ಕಾರ್ಯಕ್ರಮ ಜರುಗಿಸಲಾಗಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಮುರುಗೋಡದ ದುರುದುಂಡೇಶ್ವರ ಮಠದ ನೀಲಕಂಠ ಮಹಾಸ್ವಾಮಿಗಳು ವಹಿಸಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ವೇದ ಮೂರ್ತಿಗಳಾದ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿಗಳು ಬೈಲಹೊಂಗಲ, ಸಚಿನ್ ಶಾಸ್ತ್ರಿಗಳು ಅಂಬಡಗಟ್ಟಿ, ಸಮಾಜ ಸೇವಕ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಬೀಬ್ ಶಿಲೇದಾರ್ ವಹಿಸಿದ್ದರು. ವಿಶೇಷ ಆಮಂತ್ರಿತರಾಗಿ ಜಿಲ್ಲಾ ಕನ್ನಡ ಹಾಸ್ಯ ಚಿತ್ರರಂಗದ ಕಲಾವಿದರಾದ ಸಂಜು ಅಪ್ಪಯ್ಯ ಶಿವಪ್ಪನವರ್ಮಠ್ ಮತ್ತು ಕನ್ನಡ ಕೋಗಿಲೆಯ ಖ್ಯಾತಿಯ ಪುಟಾಣಿ ಗಾಯಕಿ ಕುಮಾರಿ ಮಹನ್ಯ ಪಾಟೀಲ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಿತ್ತೂರು. ಬಂಧುಗಳೇ, ಈ ದೀಪವನ್ನ ಬೆಳಗಿಸತಕ್ಕಂತ ಪರಮ ಪೂಜ್ಯರ ಆಶೀರ್ವಾದ ಸದಾವಕಾಲ ಈ ನಮ್ಮ ಗ್ರಾಮದಲ್ಲಿ ಇರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ತಿ ಮಿರಾಪಃ ಸದಾಹಾಪಂತರಂ ಜ್ಯೋತಿ ದೀಪಂ ದರ್ಶಯಾಮಿ. ಸಂದರ್ಭದಲ್ಲಿ ಈ ಮಹಾನ್ ಭವ್ಯ ಪವಿತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದಿವಸ ಯಾವ
ಎಲ್ಲ ಕರ್ನಾಟಕದ ಪವಿತ್ರವಾಗಿರ್ತಕ್ಕಂಥ ಮೂರು ಮೂಲಗಳಲ್ಲಿ ಇವತ್ತು ಆಚರಣೆ ಮಾಡತಕ್ಕಂಥ ಒಂದು ಹಬ್ಬ, ದೊಡ್ಡದಾಗಿರ್ತಕ್ಕಂಥ ಹಬ್ಬ ಇವತ್ತು ಮಹಾನವಮಿ. ಇಂಥ ಮಹಾನವಮಿ ಸಂದರ್ಭದಲ್ಲಿ ಇವತ್ತಿನಂಥ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ದುರ್ಗಾ ಪರ್ವತಿ ಯಾವ ಆ ದುರ್ಗಾ ಯಾವ ಅವಾರ್ಡನ್ನು ಹೊಂದಿಕೊಂಡಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಇದು ಯಾವ ಮಂಗಲವಾಗಲಿ ಸುಖವಾಗಲಿ ಕಲ್ಯಾಣವಾಗಲಿ ಅನ್ನತಕ್ಕಂಥ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಇಚ್ಛಕೊಂಡಿರುವುದು.